ನಮಸ್ಕಾರ, ಇದನ್ನ ಡಾಟ್ ಕಾಮ್ಗೆ ಸ್ವಾಗತ. ನಾನು ಸುನೀಲ್ ಸಿರ್ಸಂಗಿ. ಚುನಾವಣೆ ಕಾವು ತಣ್ಣಗಾಗ್ತಾ ಇದೆ, ಹೊಸ ಸರ್ಕಾರ ರಚನೆ ಆಗಿದೆ. ಕಳೆದ ಒಂದು ವರ್ಷದಿಂದ ಬೀಕಲ ಬರಗಾಲ ಇರಿಸ್ತಾ ಇದ್ದ ರಾಜ್ಯದಲ್ಲಿ ಈಗ ಮುಂಗಾರು ಭರ್ಜರಿಯಾಗಿ ಆರಂಭವಾಗಿದೆ. ಈ ಮುಂಗಾರನ್ನು ಅನುಭವಿಸಬೇಕಾದ ಜನ ಈಗ ಎಲ್ಲರೂ ಸೆಕ್ಸ್ ಸ್ಕ್ಯಾಂಡಲ್ ಬಗ್ಗೆ ಮಾತಾಡ್ತಾರೆ. ಒಂದು ಕಡೆ ಪ್ರಜ್ವಲ್ ರೇವಣ್ಣ ಅವರು ಸೆಕ್ಸ್ ಸ್ಕ್ಯಾಂಡಲ್ ಆದರೆ, ಇನ್ನೊಂದು ಸೆಕ್ಸ್ ಸ್ಕ್ಯಾಂಡಲ್ ಸಂಬಂಧಪಟ್ಟಂತೆ ದರ್ಶನ್ ಅವರು ಜೈಲಲ್ಲಿದ್ದಾರೆ. ಇವೆಲ್ಲದಕ್ಕಿಂತ ಮುಖ್ಯವಾಗಿ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಅವರ ಮೇಲಿದ್ದ ಪೋಕ್ಸೋ ಪ್ರಕರಣ. ಈ ಪ್ರಕರಣದಲ್ಲಿ ಹಲವಾರು ಪ್ರಶ್ನೆಗಳು ಉಂಟು ಮಾಡಿವೆ. ಈ ಪ್ರಶ್ನೆಗಳಿಗೆ ಗೊಂದಲಕ್ಕೆ ಉತ್ತರಿಸುವವರೇ ಇಲ್ಲದಾಗಿದೆ. ಈ ಎಲ್ಲ ಪ್ರಶ್ನೆಗಳಿಗೆ ಚರ್ಚಿಸಲು ನಮ್ಮೊಂದಿಗಿದ್ದಾರೆ ನಿವೃತ್ತ ಪೊಲೀಸ್ ಅಧಿಕಾರಿಯಾದ ಬಿ ಕೆ ಶಿವರಾಮರು. ಸರ್, ಕಾರ್ಯಕ್ರಮ ಸ್ವಾಗತ. ನಮಸ್ಕಾರ. ಮುಖ್ಯವಾಗಿ ಸರ್, ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಮೇಲಿದ್ದು ಅತ್ಯಂತ ಗಂಭೀರ ಪ್ರಕರಣ ಪೋಕ್ಸೋದಂಥದ್ದು. 3 ತಿಂಗಳು ಮೊದಲೇ ಸಂತ್ರಸ್ತೆಯ ತಾಯಿ ಕಂಪ್ಲೇಂಟ್ ಕೊಟ್ಟಿದ್ದರು. ಕಂಪ್ಲೇಂಟ್ ಕೊಡಬೇಕಾದ್ರೂ ತುಂಬ ಕಷ್ಟಪಡಬೇಕಾಯಿತು, ಯಾಕಂದರೆ ಸಹಜವಾಗಿ ಅವ್ರ ಕಂಪ್ಲೇಂಟನ್ನು ಹಲವಾರು ಸಲ ತಿರಸ್ಕರಿಸಲಾಯಿತು ಅಂತ ಅವ್ರು ಹೇಳಿದರು. 3 ತಿಂಗಳಾದರೂ ಅದೊಂದು ಸೇಫ್ ವಿಂಡೋ ಕೊಟ್ಟಿರೋದು ಯಡಿಯೂರಪ್ಪನವರಿಗೆ, ಅಥವಾ ಈಗ ಕ್ರಮ ಕೈಗೊಂಡಿರೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನನ್ಸುತ್ತೆ? ಅಲ್ಲ, ಇದು ಈ ವ್ಯವಸ್ಥೆಯಲ್ಲಿ ಸಾರ್ವಜನಿಕರಿಗೆ ನಂಬಿಕೆ ಬಹಳ ಮುಖ್ಯ. ಆ ವ್ಯವಸ್ಥೆ ಅಂದರೆ ಅದು ಯಾವುದೇ ಇಲಾಖೆ ಇರಲಿ, ಆ ಇಲಾಖೆಯಲ್ಲಿ ನಡೀತಕ್ಕಂಥ ಕಾರ್ಯಭಾರಗಳು ವ್ಯವಸ್ಥಿತವಾಗಿ ನಡೆದರೆ ಮಾತ್ರ ಸಾರ್ವಜನಿಕರಿಗೆ ಈ ವ್ಯವಸ್ಥೆಯ ಬಗ್ಗೆ ನಂಬಿಕೆ ಬರ್ತದೆ. ಈ ಪೋಕ್ಸೋ ಪ್ರಕರಣದಲ್ಲಿ ವ್ಯವಸ್ಥೆಯ ಮೇಲೆ ನಂಬಿಕೆಯನ್ನು ಕಳೆದುಕೊಂಡ್ಬಿಡ್ತಾರೆ ಸಾರ್ವಜನಿಕರು, ಜನಸಾಮಾನ್ಯರು ಅನ್ನೋ ಭಾವನೆ ಎಲ್ಲರಲ್ಲೂ ಮೂಡ್ತಾ ಇದೆ. ಕಾರಣ ಏನು ಅಂದರೆ, ನೋಡಿ, ಈ ಪ್ರಕರಣ ದಾಖಲಾಗೋದು, ಇದು ಪ್ರಕರಣ ನಡೆಯೋದು ಅಂತ ನಮಗೆ ಮಾಹಿತಿ ಅಂದರೆ ಈ ಮಾಧ್ಯಮಗಳ ಮೂಲಕ ತಿಳಿದು ಬಂದಿದ್ದೇನೆಂದರೆ February 2 ನಡೀತು. ಆ ನಂತರ ಅವರು February 14 ದೂರು ಕೊಡ್ತಾರೆ. ದೂರು ಕೊಟ್ಟಾಗ ಆರೋಪಿತರ ಸ್ಥಾನದಲ್ಲಿ ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳನ್ನು ನಿಲ್ಲಿಸ್ತಾರೆ. ಮಾಜಿ ಮುಖ್ಯಮಂತ್ರಿಯನ್ನು ನಿಲ್ಲಿಸಿದಾಗ ಎಲ್ಲರೂ ಭಾಳ ಕುತೂಹಲಕಾರಿಯಾಗಿ ಅದನ್ನು ಗಮನಿಸ್ತಾ ಇರ್ತಾರೆ. ಸರ್ಕಾರ ಅದನ್ನು ಮಾರನೇ ದಿವಸನೇ March 15 ಒಂದು SIT ವಿಶೇಷ ತನಿಖಾ ದಳವನ್ನು ಮಾಡಿ ಅದು CID ವರ್ಗಾವಣೆ ಕೊಡ್ತಾರೆ. CID ಯಾಕೆ ವರ್ಗಾವಣೆ ಕೊಡ್ತಾರೆ ಅಂದರೆ, ಅಲ್ಲಿ ಆರೋಪಿತ ಅತ್ಯಂತ ದೊಡ್ಡ ಹುದ್ದೆಯಲ್ಲಿರುವ ಮಾಜಿ ಮುಖ್ಯಮಂತ್ರಿ ಆಗಿರೋದರಿಂದ ಇದು ಒಳ್ಳೆಯ ತನಿಖೆ ಆಗಬೇಕು, ಸತ್ಯಾಸತ್ಯಗಳು ಈಚೆ ಬರಬೇಕು ಅನ್ನೋ ದೃಷ್ಟಿಯಲ್ಲಿ ಕೊಡ್ತಾರೆ. ಈಗ ನನಗನ್ಸೋದು, ಇವರು SIT ಮಾಡಿ ತನಿಖೆ ತಡ ಆಗೋಯ್ತಾ ಅಂತ ಅನಿಸುತ್ತೆ. ಅದೇ ಬೆಂಗಳೂರು ನಗರ ಪೊಲೀಸರ ಅಡಿಯಲ್ಲೇ ಇದ್ದಿದ್ದರೆ ತನಿಖೆ ಮಾಡಲೇಬೇಕಿತ್ತು. ಅವರು ಪೊಲೀಸ್ ಠಾಣೆ ಮೇಲೆ ಒತ್ತಡ ಇರೋದು, ಯಾವ ಅಧಿಕಾರಿ ಮಾಡಬೇಕು ಅಂತ ಬೆಂಗಳೂರು ನಗರದ ಕಮಿಷನರ್ ಅವರು ತೀರ್ಮಾನ ಮಾಡಿರೋರು. ವಿಶೇಷ ತನಿಖಾ ದಳ ಪ್ರಾರಂಭ ಆದ ತಕ್ಷಣ ತನಿಖೆಯನ್ನು ಪ್ರಾರಂಭ ಮಾಡಬೇಕಾಗಿತ್ತು. 3 ತಿಂಗಳಾಯ್ತು ಈಗ, ಮಾರ್ಚ್, ಏಪ್ರಿಲ್, ಮೇ, ಜೂನ್, 4ನೇ ತಿಂಗಳು ಶುರುವಾಗಬೇಕಾದ್ರೆ ನಾವು ಏನಾಗುತ್ತೆ ಅನ್ನುವಾಗ ಫಿರ್ಯಾದುದಾರಳೇ ಮೃತಪಟ್ಬಿಟ್ಲು. ಫಿರ್ಯಾದುದಾರಳು ಮೃತಪಟ್ಟ ತಕ್ಷಣ ಕೇಸ್ ಮುಕ್ತಾಯ ಆಗೋದಿಲ್ಲ. ಯಾಕೆ ಮುಕ್ತಾಯ ಆಗೋದಿಲ್ಲ ಅಂದರೆ, ಇಲ್ಲಿ ಸಂತ್ರಸ್ತೆ ಫಿರ್ಯಾದುದಾರಳಲ್ಲ, ಆಕೆ ಮಗಳು. ಆಮೇಲೆ ಸಣ್ಣ ಮಗು ಅಲ್ಲ, ಅದು 16 ವರ್ಷದ ಹೆಣ್ಣುಮಗಳು. 16 ವರ್ಷದ ಹೆಣ್ಣುಮಗಳನ್ನು ತನಿಖಾ ತಂಡ, ಯಾವುದೇ ಅಧಿಕಾರಿ ತನಿಖೆಯನ್ನು ಕೈಗೊಂಡಿರ್ತದಲ್ಲ, ತನಿಖಾ ತಂಡ ಆಕೆ ಹೇಳಿಕೆಯನ್ನು ಮಾಡ್ಕೊಂಡಿರುತ್ತೆ. ಮಾಡಿ ಸಹ ಅದು ನ್ಯಾಯಾಧೀಶರ ಮುಂದೆ 164 ಪ್ರಕಾರ ಹೇಳಿಕೆ ಪಡೆಯೋದಕ್ಕೆ ಅವರು ವ್ಯವಸ್ಥೆ ಮಾಡಿಕೊಂಡಿರಬೇಕು. ಮಾಡಿಕೊಂಡಿದ್ದರೆ ಅದು ಊರ್ಜಿತ. ಆಮೇಲೆ ನಾವು ಇಲ್ಲಿ ಏನು ಗಮನಿಸ್ತಾ ಇದ್ದೀವಿ ಅಂದರೆ, ಈ ಪ್ರಕರಣದಲ್ಲಿ ಮಾಜಿ ಮುಖ್ಯಮಂತ್ರಿಗಳು ಆರೋಪಿ ಆದ ತಕ್ಷಣ ತನಿಖೆಯ ವ್ಯವಸ್ಥೆ, ತನಿಖೆಯ ರೀತಿ ಯಾವುದೇ ಕಾರಣದಲ್ಲೂ ಬದಲಾವಣೆ ಆಗೋದಿಲ್ಲ. ಅದು CRPCಯಲ್ಲಿ ಏನು ನಮೂದಾಗಿದೆ ಅದೇ ಪ್ರಕಾರ ತನಿಖೆ ಆಗಬೇಕು. Article 14 ಭಾರತ ಸಂವಿಧಾನದ Article 14 ಭಾಳ ಸ್ಪಷ್ಟವಾಗಿ ಹೇಳ್ತಾರೆ. ಏನು ಹೇಳ್ತಾರೆ ಅಂದರೆ, ಎಲ್ಲ ನಾಗರಿಕರು ಒಂದೇ,
ಯಾವುದೇ ಹೌದು ಆಮೇಲೆ ಅವರು ಕಾನೂನಿನ ಮುಂದೆ ಒಂದೇ, ಅದರೊಳಗೆ ಜಾತಿ ಇಲ್ಲ, ಧರ್ಮ ಇಲ್ಲ, ಭಾಷೆ ಇಲ್ಲ ಅಥವಾ ಅಂತಸ್ತಿಲ್ಲ, ಕಾನೂನಿನ ಮುಂದೆ ಎಲ್ಲರೂ ಸಮಾನರು, ಅದೇ ಇದ್ರ ಮೇಲೆ ಇದಾಗಬೇಕು ಅಂತ ಹೇಳ್ತಾರೆ. ಇಲ್ಲಿ ಅದೆಲ್ಲೋ ನನಗನ್ನಿಸ್ತದೆ ಈ ಆರ್ಟಿಕಲ್ 14 ವಯೊಲೇಷನ್ ಆಗೋಯ್ತ ಅಂತ ಅನಿಸುತ್ತೆ. ಇದು ಆಗಬಾರ್ದಿತ್ತು ದುರಂತ. ಆಮೇಲೆ ಏನು ಮಾಡ್ತಾರೆ, ಈ ಮಹಿಳೆಗೆ ಒಂದು ಚಾಳಿ ಇದೆ, ಸುಳ್ಳು ದೂರು ಕೊಡೋವಂಥ ಚಾಳಿ ಇದೆ, ವಿಕ್ಟಿಮ್ ಶೇಮಿಂಗ್ ಶುರುವಾಗುತ್ತೆ. ಆಮೇಲೆ 53 ಕಂಪ್ಲೇಂಟ್ಗಳನ್ನು ಕೊಟ್ಟಿದ್ದಾರೆ ಅವ್ರು ಮೊದಲೇ. ಮೀಡಿಯಾ ಟ್ರಯಲ್ನ ದೂರ ಇಡಬೇಕು, ಅದು ವ್ಯವಸ್ಥೆಯಲ್ಲಿ ಪೊಲೀಸರಿದ್ದಾರಲ್ಲ ಈ ಮೀಡಿಯಾ ಟ್ರಯಲ್. ಅಲ್ಲ ಸರ್, ಒಂದು ಕ್ಷಣಕ್ಕೆ ನಂಬಿ ಬಿಡೋಣ, ಅವಳು 53 ದೂರನ್ನು ಕೊಟ್ಟಿದ್ದರು, 53 ದೂರುಗಳು ತಪ್ಪಿದ್ದು ಸುಳ್ಳಿದ್ವು ಅಂತ. 54 ದೂರು ಸತ್ಯ ಇರ್ಬೋದಲ್ವಾ ನೋಡಿ. ಅಲ್ಲ, ನಾವು ಒಂದು ಕ್ಷಣಕ್ಕಾಗಿ ಅಷ್ಟೇ ನಂಬೋದು. ನಿಮ್ಮ ಪ್ರಶ್ನೆಗೆ ನಾನು ಉತ್ತರ ಕೊಡ್ತೀನಿ. 53 ದೂರುಗಳನ್ನು ಆಕೆ ದಾಖಲು ಮಾಡಿದರೆ ಅದು ದಾಖಲೆಯಲ್ಲಿರಬೇಕು. ದಾಖಲೆಯಲ್ಲಿರಬೇಕಾದ್ರೆ ಆ ದಾಖಲೆ FIR ರೂಪದಲ್ಲಿರಬೇಕು. FIR ರೂಪದಲ್ಲಿದ್ದರೆ ನ್ಯಾಯಾಲಯದ ಮುಂದೆ ಇರುತ್ತೆ ಅದು. FIR ರೂಪದಲ್ಲಿಲ್ಲದರೆ NCR ರೂಪದಲ್ಲಿರಬೇಕು, ನಾನ್ ಕಾಗ್ನೈಸಬಲ್ ರಿಪೋರ್ಟ್ ಅಂತ. ಅದಕ್ಕೂ ಇವರು ಅದಕ್ಕೆ ಎಂಡಾರ್ಸ್ಮೆಂಟ್ ಕೊಟ್ಟಿರಬೇಕಾಗುತ್ತೆ, ಅದಕ್ಕೂ ದಾಖಲೆ ಇರಬೇಕು. ಇಲ್ಲ, ಆ ದಾಖಲೆ ಆಕೆಗೆ ಯಾವುದೋ ಅಂಚೆ ಮೂಲಕನೋ ಯಾರ ಮೂಲಕನೋ ಕಳಿಸಿದರೆ ಅದು ಪಿಟಿಷನ್ ರೂಪದಲ್ಲಾದರೂ ಅರ್ಜಿ ರೂಪದಲ್ಲಾದರೂ ಇರಬೇಕು. ಯಾವುದು ಇಲ್ಲದೆ ಸುಖಾಸುಮ್ಮನೆ ನಾವು ಆಕೆನ ಆರೋಪ ತನ್ನ ನಿಲ್ಲಿಸೋಕ್ಕಾಗೋದಿಲ್ಲ. ಆಮೇಲೆ ಮತ್ತೊಂದಿದೆ ನೋಡಿ, 53 ಪ್ರಕರಣಗಳು ಆಕೆ ಕೊಟ್ಟಿದ್ದಾಳೆ ಬೇರೆಯವ್ರ ಮೇಲೆ, ಪೊಲೀಸ್ ಅಧಿಕಾರಿಗಳ ಮೇಲೆ ಕೊಟ್ಟಿದ್ದಾಳೆ, ಆಮೇಲೆ ಪತ್ರಕರ್ತರ ಮೇಲೆ ಕೊಟ್ಟಿದ್ದಾಳೆ, ರಾಜಕಾರಣಿಗಳ ಮೇಲೆ ಕೊಟ್ಟಿದ್ದಾಳೆ, ಕುಟುಂಬದವ್ರ ವ್ಯಕ್ತಿಗಳ ಮೇಲೆ ಕುಟುಂಬದವ್ರ ಮೇಲೆ ಕೊಟ್ಟಿದ್ದಾರೆ, ಆಕೆಯ ವ್ಯವಹಾರದ ಪಾಲುದಾರರ ಮೇಲೆ ಕೊಟ್ಟಿದ್ದಾರೆ ಅಂತ ಇದೆ. ಅದೆಲ್ಲವೂ ಇದ್ರೂ ಸಹ ಯಾವುದಾದರೂ ಒಂದು ಸುಳ್ಳು ದೂರನ್ನು ದಾಖಲು ಮಾಡಿಸಿದರೆ ನಮ್ಮ ಕಾನೂನಿನಲ್ಲಿ ಸುಳ್ಳು ದೂರು ದಾಖಲು ಮಾಡುವುದೇ ಒಂದು ಅಪರಾಧ. ಅದರ ಬಗ್ಗೆ ಎಲ್ಲಿ ಕ್ರಮ ತೆಗೆದುಕೊಂಡಿದ್ದಾರೆ? ಅಲ್ಲಿನ ವ್ಯವಸ್ಥೆ ಸಂಪೂರ್ಣ. ಆಮೇಲೆ ಇದು ತನ್ನ ಮೇಲೆ ಅತ್ಯಾಚಾರ ಆಗಿದೆ ಅಂತ ಕೊಟ್ಟಿರೋವಂಥ ಪ್ರಕರಣ ಅಲ್ಲ, ತನ್ನ ಮಗಳ ಮೇಲೆ ಲೈಂಗಿಕ ದೌರ್ಜನ್ಯ ನಡೆದಿದೆ ಅಂತ ಕೊಟ್ಟಿರೋದು ದೂರಿದು. ಮಗಳು ಸಣ್ಣ ಮಗು ಅಲ್ಲ, 1 ವರ್ಷದ 2 ವರ್ಷದ ಮಗು ಅಲ್ಲ, ಹೇಳಿಕೆ ಕೊಡದ ಸ್ಥಿತಿಯಲ್ಲಿದ್ದಂಥ ಮಾನಸಿಕ ದೌರ್ಬಲ್ಯದ ಮಗುನೂ ಅಲ್ಲ, 16 ವರ್ಷದ ಮಗಳಾದರೆ ಆಕೆ ಹೇಳಿಕೆಯನ್ನು ಪಡ್ಕೋಬೇಕು. ಆಕೆ ಹೇಳಿಕೆ ಎಷ್ಟು ಪ್ರಾಮುಖ್ಯತೆ ಪಡೀತದೆ ಅಂದರೆ, ಆಮೇಲೆ ಯಾವುದೇ ಆರೋಪಿ ಇರಲಿ, ಅವ್ರು ಯಾವ ಮಟ್ಟದ ಆರೋಪಿ ಇರಲಿ, ಅವರ ಅಂತಸ್ತು ಏನೇ ಇರಲಿ, ಅವರನ್ನು ವಿಚಾರಣೆ ಮಾಡಬೇಕಾಗಿತ್ತು, ಮಾಡಿಲ್ಲ. ಎಲ್ಲೂ ನನಗೆ ಅನ್ನಿಸ್ತದೆ ಇದು ವ್ಯವಸ್ಥೆಯ ವೈಫಲ್ಯ ಅಂತ. ಇಲ್ಲಿ ಇನ್ನೊಂದು ಮುಖ್ಯವಾಗಿ ಅನಿಸ್ತಾ ಇದೆ ಸರ್, ನೀವು ತುಂಬ ಇಂಪಾರ್ಟೆಂಟ್ ಮಾತು ಹೇಳಿದ್ರೆ, ವ್ಯವಸ್ಥೆಯ ವೈಫಲ್ಯ ಅಥವಾ ಆರ್ಟಿಕಲ್ 14 ವೈಲೇಷನ್ ಆಗಿದೆ ಅಂತ. ನಿನ್ನ ನ್ಯಾಯಾಲಯದ ನ್ಯಾಯಾಧೀಶರು ಹೇಳಬೇಕಾದ್ರೂ ಟಾಮ್ ಡಿಕ್ಕಿ ಹ್ಯಾರಿ ಅಲ್ಲ ಅವರು, ಮಾಜಿ ಮುಖ್ಯಮಂತ್ರಿ, ವಯೋಸಹಜ, ಅವ್ರ ಪ್ರಾಬ್ಲಮ್ಗಳಿರುತ್ತೆ, ಅದಕ್ಕಾಗಿ ಅವರನ್ನು ನೀವು ಪೊಲೀಸರು ತನಿಖೆಗೆ ಮಾಡಬೇಕಾದ ಅವಶ್ಯಕತೆ ಅಂತ. ನಾವು ನ್ಯಾಯಾಧೀಶರ ನ್ಯಾಯಾಲಯದ ತೀರ್ಪನ್ನು ಪರಾಮರ್ಶಿಸುವ ವ್ಯವಸ್ಥೆ ಹೋಗೋದು ಬೇಡ, ಬಟ್ ಒಂದು ಸಹಜ ಭಾರತ ಸಂವಿಧಾನದಲ್ಲಿ ಸ್ಪಷ್ಟವಾಗಿ ಹೇಳುತ್ತೆ, ಎಲ್ಲರೂ ಕಾನೂನಿನ ಮುಂದೆ ಸಮಾನರು ಅಂತ. ಆವಾಗ ಟಾಮ್ ಡಿಕ್ಕಿ ಹ್ಯಾರಿ ಆದ್ರೇನು, ಇನ್ನೊಬ್ಬರಾದ್ರೇನು, ಎಲ್ಲರೂ ಸಮಾನರಾದ್ಮೇಲೆ ಸಮಾನರಾಗಿ ಇರಬೇಕಾಗತ್ತೆ. ಇಲ್ಲಿ ವ್ಯವಸ್ಥೆ ಸಂಪೂರ್ಣವಾಗಿ ವಿಫಲವಾಗಿರೋದು ಕಂಡು ಬರ್ತಾ ಇದೆ. ಜನರಿಗೆ ಆ ವ್ಯವಸ್ಥೆ ಮೇಲೆ ಮತ್ತೆ ವಿಶ್ವಾಸ ಬರಬೇಕಂದ್ರೆ ಆ ರೀತಿ ನಡೆದುಕೊಳ್ಬೇಕಾದ ಅವಶ್ಯಕತೆ ಇರುತ್ತೆ ಸರ್ಕಾರಕ್ಕೂ ಮತ್ತು ಆ ಇಲಾಖೆಗೂ. ಆ ರೀತಿ ನಡ್ಕೊಂಡಿದೆ ಅನ್ಸುತ್ತಾ ನಿಮ್ಗೆ? ಇದನ್ನು ನೀವು ಹೇಗೆ ಒಬ್ಬ ಮಾಜಿ ಪೊಲೀಸ್ ಅಧಿಕಾರಿ ಹೇಗೆ ಪರಾಮರ್ಶಿಸ್ತಾರೆ ಇದನ್ನು ನೀವು ನೋಡಿ? ಇವತ್ತು ನಾವು ಮಾಧ್ಯಮಗಳಲ್ಲಿ ನಾವು ನೋಡಿದ್ದೇವೆ, ಯಂಕ ಸೈನಾ ನಾಣಿ ಅಲ್ಲ ಇವರು, ಇವರೊಬ್ಬ ಮಾಜಿ ಮುಖ್ಯಮಂತ್ರಿ ಅಂತ ಜನಸಾಮಾನ್ಯರಿಗೆ ಈಗೊಂದು ಕನ್ಫ್ಯೂಷನ್ ಆಗುತ್ತೆ. ಏನು ಕನ್ಫ್ಯೂಷನ್ ಆಗುತ್ತೆ ಅಂದರೆ, ನಾನು ಯಂಕ ಸೈನಾ ನಾಣಿಯೋ ಅಥವಾ ನಾನು ಒಬ್ಬ ಪ್ರತಿಷ್ಠಿತ ವ್ಯಕ್ತಿಯೋ ಅಂತ ಬರುತ್ತೆ. ಅವನಿಗೆ ಇನ್ನೊಂದು ಸಂದೇಹ ಬರುತ್ತೆ, ನಮ್ಮ ಸಂವಿಧಾನದಲ್ಲಿ ನಾವೆಲ್ಲರೂ ಒಂದೇ ಅಂತ ಹೇಳ್ತಾರಲ್ಲ, ಅಂತಸ್ತಿಲ್ಲ, ಜಾತಿ ಇಲ್ಲ, ಧರ್ಮ ಇಲ್ಲ, ಭಾಷೆ ಇಲ್ಲ, ಪ್ರಾಂತ್ಯ ಇಲ್ಲ, ಎಲ್ಲರಿಗೂ ಕಾನೂನು ಒಂದೇ ಥರ ಲಾಗು ಆಗಬೇಕು ಅಂತಾರಲ್ಲ, ಈ ಕಾನೂನು ಎರಡಿದೆಯಾ ಅನ್ನೋ ಭಾವನೆ ಅವನ ತಲೆಯೊಳಗೆ ಬರುತ್ತೆ. ನಾವು ಜನಸಾಮಾನ್ಯ ಬಲಾಢ್ಯರಿಗೆ ಒಂದು ಕಾನೂನು, ಅಸಮರ್ಥರಿಗೆ ಒಂದು ಕಾನೂನು ಅಂತ ಈ ಅನುಮಾನಗಳು ಮೂಡೋಕ್ಕೆ ಶುರುವಾಗುತ್ತೆ.
ಸಹಜವಾಗಿ ಸಮಾಜದಲ್ಲಿ ಅರಾಜಕತೆ ಉಂಟಾಗತ್ತೆ ಅದರಿಂದ. ಹೌದು, ಖಂಡಿತ ಖಂಡಿತ. ಯಾಕೆಂದರೆ ಸಿ ನಮ್ಮ ದೇಶ ನಿಂತಿರೋದು ಸಮಾನತೆಯ ಆಧಾರದ ಮೇಲೆ. ಆಮೇಲೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರೋ ಸಂವಿಧಾನ ಇದೆಯಲ್ಲ, ಎಂಥ ಸಂವಿಧಾನ! ಈಗ ಮತದಾನದ ಹಕ್ಕು, ನನಗೇನು ಹಕ್ಕಿದೆಯೋ, ಒಬ್ಬ ಕೊಳಚೆ ಪ್ರದೇಶದಲ್ಲಿ ಗುಡಿಸ್ಲಲ್ಲಿ ವಾಸ ಮಾಡೋ ಒಬ್ಬ ಸಾಮಾನ್ಯ ನಾಗರಿಕನಿಗೆ ಏನು ಹಕ್ಕಿದೆಯೋ ಅದೇ ಹಕ್ಕು ಈ ದೇಶದ ರಾಷ್ಟ್ರಪತಿಗಳಿಗೆ. ಒಂದೇ ಮತ ಅಂಥ ಸ್ಥಿತಿಯಲ್ಲಿ ನಾವು ಮತದಾನದ ಹಕ್ಕನ್ನೇ ನಾವು ಒಂದೇ ಮತದ ರೂಪದಲ್ಲಿ ಇಟ್ಕೊಂಡಿದ್ದೀವಿ. ಕಾನೂನನ್ನು ನಾವು ಎರಡು ರೀತಿಯಲ್ಲಿ ನಾವು ವಿಭಜಿಸಿ ನೋಡಿದ್ರೆ ನಮಗೆ ಬಹುಶಃ ಈ ದೇಶದ ವ್ಯವಸ್ಥೆಯ ಬಗ್ಗೆ ನಂಬಿಕೆ ಹೊರಟೋಗುತ್ತೆ. ಜನಸಾಮಾನ್ಯರಿಗೆ ಈ ದೇಶದ ವ್ಯವಸ್ಥೆಯ ಬಗ್ಗೆ ನಂಬಿಕೆ ಹೋದರೆ ಸಹಜವಾಗಿ ದೇಶಕ್ಕೆ ಕಂಟಕ, ಅರಾಜಕತೆ ಶುರುವಾಗುತ್ತೆ. ಅರಾಜಕತೆ ಆಮೇಲೆ ಏನಾಗುತ್ತೆ, ಅವ್ರ ತಲೆಯೊಳಗೊಂದು ವಿಷಯ ಬರುತ್ತೆ, ನಾನು ಈ ದೇಶದಲ್ಲಿ ನನಗೆ ನ್ಯಾಯ ಸಿಗೋದಿಲ್ಲ, ಈ ದೇಶದಲ್ಲಿ ಬಲಾಢ್ಯರಿಗೆ ಒಂದು ನ್ಯಾಯ, ಬಡವರಿಗೆ ಒಂದು ನ್ಯಾಯ ಅಂತ ಅವನ ತಲೆಯೊಳಗೆ ಬಂದಾಗ ಅವನು ಈ ಪ್ರಕ್ರಿಯೆಯಲ್ಲಿ, ಈ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ನಾವು ಏನು ಪೊಲೀಸ್ ಆಗಲಿ ಇನ್ನೊಂದಾಗಲಿ ವಿಶ್ವಾಸ ಕಳ್ಕೊಳ್ತಾನೆ. ಕಳ್ಕೊಂಡಾಗ ಆಮೇಲೆ ಯಾವುದೋ ದಾರಿಯಿಂದಾದರೂ ಬಲಾಢ್ಯನಾಗುವ ಪ್ರಯತ್ನ ಮಾಡ್ತಾನೆ. ಇಲ್ಲದಿದ್ದರೆ ಬಲಾಢ್ಯರನ್ನ ಅಪ್ರೋಚ್ ಮಾಡಿ ನ್ಯಾಯ ಪಡೆಯುವಂಥ ಪ್ರಯತ್ನ ಮಾಡ್ತಾನೆ. ಆ ಬಲಾಢ್ಯರನ್ನ ಅಪ್ರೋಚ್ ಮಾಡಬೇಕಾದ್ರೆ ಈಗ ನೀವು ನೋಡಿರ್ಬೋದು ಕೆಲವು ಪ್ರಕರಣಗಳಲ್ಲಿ ಪೊಲೀಸರು ಇಂಟರ್ಫಿಯರ್ ಆಗಬೇಡಿ, ಸಿವಿಲ್ ಡಿಸ್ಪ್ಯೂಟ್ ಇದೆ, ನಿಮಗೆ ಅಧಿಕಾರ ಇಲ್ಲ ಅಂಥೇಳಿ. ಆದರೆ ಸಿವಿಲ್ ಡಿಸ್ಪ್ಯೂಟ್ ಹೌದು, ಕಾನೂನು ಸುವ್ಯವಸ್ಥೆ ಮತ್ತು ಸ್ಥಳೀಯ ಪ್ರದೇಶದಲ್ಲಿ ಶಾಂತತೆಯನ್ನು ಕಾಪಾಡೋ ಅಂಥ ಜವಾಬ್ದಾರಿ ಪೊಲೀಸರದು. ಅದಕ್ಕೆ ಅವ್ರು ಏನು ಮಾಡಬೇಕು ಮಾಡಬೇಕು. ಇಲ್ಲ, ಅದ್ಯಾರೋ ಒಬ್ಬ ಭೂಗತ ಲೋಕದವನು ಬಂದು ನನಗೆ ಬೆದರಿಕೆ ಆಗ್ತಾ ಇದ್ದಾನೆ, ನಾನು ಇದು ಸಿವಿಲ್ ಡಿಸ್ಪ್ಯೂಟು ತಲೆ ಹಾಕೋದಿಲ್ಲ ಅಂತ ಹೇಳಿದ್ರೆ ಜನ ಏನು ಮಾಡ್ತಾರೆ, ವ್ಯವಸ್ಥೆಯನ್ನು ಅಪ್ರೋಚ್ ಮಾಡೋದಿಲ್ಲ, ಅವರು ಭೂಗತ ಲೋಕದ ಬಲಾಢ್ಯದನನ್ನು ಅಪ್ರೋಚ್ ಮಾಡ್ತಾರೆ. ಅಪ್ರೋಚ್ ಮಾಡಿ ಎಲ್ಲಿ ನ್ಯಾಯಸ್ಥಾನದಲ್ಲಿ ನ್ಯಾಯವನ್ನು ಪಡಿಬೇಕಾಗಿತ್ತೋ ಅಲ್ಲಿ ಪಡೆಯೋ ಪ್ರಯತ್ನ ಮಾಡೋದಿಲ್ಲ ಅವನು. ಈ ಭೂಗತ ಲೋಕದ ಪಂಚಾಯಿತಿ ಇದೆಯಲ್ಲ, ಕೆಟ್ಟ ಪಂಚಾಯಿತಿ, ಅಲ್ಲಿ ನ್ಯಾಯ ಪಡೀಲಿಕ್ಕೆ ಹೋಗ್ತಾನೆ. ಆಗ ಸ್ಥಳೀಯವಾಗಿ ಕಾನೂನು ಮತ್ತು ಸುವ್ಯವಸ್ಥೆಗೆ ಭಂಗ ಬರ್ತದೆ. ಸರ್, ಇಲ್ಲಿ ಒಂದು ಮುಖ್ಯ ಅನ್ಸುತ್ತೆ, ಕಾನೂನು ಮುಂದೆ ಎಲ್ಲರೂ ಒಂದೇ ಅಂತ ನಾವು ಇಷ್ಟು ಸಲ ಹೇಳ್ತೇವೆ, ಹಲವಾರು ಸಲ ಇವರು ಪ್ರಮಾಣ ವಚನ ಸ್ವೀಕರಿಸಬೇಕವ್ರು ಅದೇ ರೀತಿ ಮಾತಾಡ್ತಾರೆ. ಆದರೆ BSY ವಿರುದ್ಧ ಪೋಕ್ಸೋ ಅಂತ ಪ್ರಕರಣ, ಗಂಭೀರ ಪ್ರಕರಣ ದಾಖಲಾದಾಗೂ ಕರ್ನಾಟಕ ಪೊಲೀಸರು ಇಲ್ಲಿವರೆಗೂ ತಮ್ಮದೇ ಆದ ಒಂದು ಖ್ಯಾತಿ ಇತ್ತು, ಅದ್ರ ತಕ್ಕ ನಡ್ಕೊಂಡಿದ್ದಾರೆ, ಏನು ತನಿಖೆ ಆಗಬೇಕಾಯಿತು, ರೂಲ್ಸ್ ಏನಿದ್ವು, ಆ ಫ್ರೇಮ್ ಒಳಗಡೆ ಅವ್ರು ಕೆಲಸ ಮಾಡಿದಾರೆ ಅಂತ ಅನ್ಸುತ್ತಾ ನಿಮಗೆ? ಅಲ್ಲ, ಈಗ ಅವರು ತನಿಖೆ ಮಾಡೋರು ದೂರು ಅದೇ ಈಗ ನಿಮಗೆ ಹೇಳಿದ್ನಲ್ಲ, ನಾನು ಈಕೆ ಸುಳ್ಳು ದೂರನ್ನು ಕೊಡುವ ಚಾಳಿಯನ್ನು ಗೂಡಿಸ್ಕೊಂಬಿಟ್ಟಿದ್ದಾರೆ, ಸುಳ್ಳು ದೂರುಗಳನ್ನು ಕೊಟ್ಟಿದ್ದಾರೆ, ಅಥವಾ ಇದನ್ನು ನಾವು ಅದಕ್ಕೆ ತಡ ಮಾಡಿದ್ದೀವಿ ಅಂತ ಒಂದು ನಿಮಗೊಂದು ಲೇಮ್ ಎಕ್ಸ್ಕ್ಯೂಸ್ ಕೊಡ್ಬೋದು. ಆದರೆ ನಮ್ಮ ಕಾನೂನಲ್ಲಿದೆ ಒಂದು ಆಡುವ ಮಾತಿದೆ, ಇಫ್ ಜಸ್ಟಿಸ್ ಇಸ್ ಡಿಲೇಡ್ ದಟ್ ಮೀನ್ಸ್ ಇಟ್ ಇಸ್ ಡಿನೈಡ್. ಡಿನೈಡ್ ಯಾ, ತಡವಾಗಿ ಕೊಟ್ಟರೆ ನ್ಯಾಯಕ್ಕೆ ವ್ಯಾಲ್ಯೂನೇ ಇರೋದು, ವ್ಯಾಲ್ಯೂ ಇರೋದಿಲ್ಲ ಅಂತ. ಇದರೊಳಗೆ ಈಗ ಆಕೆ ಸುಳ್ಳು ದೂರನ್ನು ಕೊಟ್ಟಿದ್ದರೆ, ಒಬ್ಬ ಪ್ರತಿಷ್ಠಿತ ವ್ಯಕ್ತಿಯ ಮೇಲೆ ಸುಳ್ಳು ದೂರನ್ನು ಕೊಟ್ಟಿದ್ದಾಳೆ, ಅವನು ಪ್ರತಿಷ್ಠಿತನೋ ಅಥವಾ ಸಾಮಾನ್ಯ ನಾಗರಿಕನೋ, ಸುಳ್ಳು ದೂರು ಕೊಟ್ಟಿದ್ದರೆ ತನಿಖೆ ಮಾಡುವಂಥ ಎಲ್ಲೋ ಈ ತನಿಖೆ ಮಾಡಲಿಕ್ಕೆ ಅಡ್ಡಿನೇ ಇಲ್ಲ, ತನಿಖೆ ಮಾಡಿ ಸುಳ್ಳು ದೂರು ಕೊಟ್ಟವರ ಮೇಲೆ ಕ್ರಮ ತೆಗೆದುಕೊಳ್ಬೋದಿತ್ತು. ಈ ಮೂರು ತಿಂಗಳು ತುಂಬ ಆಯ್ತು, 3 ತಿಂಗಳಲ್ಲಿ ಸುಲಭವಾಗಿ ಸುಳ್ಳು ದೂರು ಅಂತೇಳಿ ಮಾಡಿ ನ್ಯಾಯಾಲಯಕ್ಕೆ ವರದಿಯನ್ನು ಸಲ್ಲಿಸಿ ಈಕೆ ಮೇಲೆ ದೂರು ದಾಖಲು ಮಾಡಿಸ್ಬೋದಿತ್ತು, ಅದನ್ನು ಮಾಡಿಲ್ಲ. ಸಂತ್ರಸ್ತೆ ಮಗಳು ಮಗಳ ಹೇಳಿಕೆಯನ್ನು ಪಡೆದಿದ್ದಾರೆ ಅಂತ ಸುದ್ದಿ ಇದೆ. ನ್ಯಾಯಾಧೀಶರ ಮುಂದೆ ಮಗಳು ನನ್ನ ಮೇಲೆ ಏನೂ ಆಗಿಲ್ಲ ಅಂದಾಗ ಅದನ್ನು ಇದು ಸುಳ್ಳು ದೂರು ಕೊಟ್ಟಿದ್ದಾರೆ ಅಂಥೇಳಿ ಮುಕ್ತಾಯ ಮಾಡ್ಬೋದಿತ್ತು. ಆ ಮಗಳು ಹೇಳಿರಬೇಕು ಬಹುಶಃ. ಆಮೇಲೆ ಈಗ ಏನು ಸುದ್ದಿಗಳು ನಾವು ಕೇಳ್ತಾ ಇರೋದು, ನಾವು ಮಾಧ್ಯಮಗಳಲ್ಲಿ ನೋಡ್ತಾ ಇರೋದು ಏನು ಅಂದರೆ, ಆಕೆಯ ಮಕ್ಕಳು ಅಥವಾ ಸಹೋದರರು ಯಾರೋ
ಮುಚ್ಚ ನ್ಯಾಯಾಲಯದಲ್ಲಿ ಒಂದು ರಿಟ್ ಅರ್ಜಿಯನ್ನು ಹಾಕಿದ್ದಾರೆ. ಅದಕ್ಕೆ ತುರಾತುರೆಯಲ್ಲಿ ತನಿಖೆ ಪ್ರಾರಂಭ ಆಗಿದೆ, ವೇಗ ತಗೊಂಡಿದೆ ಅಂತ. ಅದು ಆಗಿದ್ದರೆ ಮಾತ್ರ ಅದು ವ್ಯವಸ್ಥೆಯ ವ್ಯಂಗ್ಯ. ಈ ವ್ಯವಸ್ಥೆಯಲ್ಲಿ ಕಾನೂನು ಬಡವರ ಪರವಾಗಿಲ್ಲ ಅನ್ನೋದನ್ನು ಭಾಳ ಸ್ಪಷ್ಟವಾಗಿ ತೋರಿಸುವ, ಎಸ್ಪೆಷಲಿ ಸಂತ್ರಸ್ತ ಮಹಿಳೆಯರ ಪರವಾಗಿ ಅಂಕರ ರಾಜ್ಯದ ಕಾನೂನು ಇಲ್ಲ, ಕರ್ನಾಟಕದ ಪೊಲೀಸರು ಇದರಲ್ಲಿ ಮೋಸ್ಟ್ಲಿ ಕಪ್ಪು ಚುಕ್ಕಿ ಅನ್ಸುತ್ತೆ ಅವ್ರಿಗೆ. ಅದು ಬಟ್ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ಸ್ ಅನ್ಸುತ್ತೆ, ದೂರು ನೀಡಿದ ಸಂತ್ರಸ್ತೆಯ ತಾಯಿ ಸಾವನ್ನಪ್ಪುತ್ತಾರೆ. ಅದೊಂದು ಸಹಜ ಸಾವಾದ ಇರ್ಬೋದು ಅಥವಾ ಅಸಹಜ ಸಾವಾದ ಇರ್ಬೋದು, ಬಟ್ ಒಂದು ಅನುಮಾನ ಮೂಡೋದು ಸಹಜ ಅನಿಸುತ್ತೆ. ಆ ಅನುಮಾನ ಹೋಗಲಾಡಿಸಲು ಏನಾದರೂ ಕ್ರಮ ಕೈಗೊಂಡಿದ್ದಾರಾ ಪೊಲೀಸರು, ಅಥವಾ ಏನು ಕ್ರಮ ಕೈಗೊಳ್ಬೇಕಾಗಿತ್ತು ಅವರು? ಅಲ್ಲ ನೋಡಿ, ಈಗ ಅದನ್ನು ನಾನು ಅದನ್ನು ಸಹ, ಯಾಕೆಂದರೆ ನಾವು ಹೂವಾಪೋಹಗಳ ಮೇಲೆ ಮಾತಾಡಬಾರ್ದು. ಅದು ಓನ್ಲಿ ಅನುಮಾನ, ಅನುಮಾನ ಇದೆ. ಅದನ್ನು ಮಾಧ್ಯಮದಲ್ಲಿ ಅದಕ್ಕೆ ಸಂಬಂಧಪಟ್ಟ ಹಿರಿಯ ಅಧಿಕಾರಿಯೊಬ್ಬರು ಹೇಳಿಕೆಯನ್ನು ಕೊಟ್ಟಿರ್ತಾರೆ, ಅದು ಮಾಧ್ಯಮದಲ್ಲಿ ಅವರ ಹೆಸರು ಸಹಿತ ಅದು ಬಂದಿದೆ. ನಮಗೆ ಯಾರೂ ದೂರು ಕೊಡಲಿಲ್ಲ. ಆಸ್ಪತ್ರೆಯಲ್ಲಿದ್ದು ಸಹಜ ಸಾವು, ಅವರು ಯಾವುದು ಕ್ಯಾನ್ಸರ್ನಿಂದ ಬಳಲ್ತಾ ಇದ್ದರು, ಅದು ಉಲ್ಬಣಗೊಂಡು ಮೃತಪಟ್ಟಿದ್ದಾರೆ ಅಂಥೇಳಿ ಕೊಟ್ಟಿದ್ದಾರೆ. ನಮ್ಗೆ ಅದು ಆಸ್ಪತ್ರೆಯಿಂದ ಬಂದಿದೆ. ನಮ್ಗೆ ಯಾರೂ ದೂರು ಕೊಡದೇ ಇರೋ ಕಾರಣ ನಾವೇನು ಕ್ರಮ ತೆಗೆದುಕೊಂಡಿಲ್ಲ ಅಂತ. ಕ್ರಮ ತೆಗೆದು ಈ ದೂರು ಕೊಡಲೇಬೇಕಾಗುತ್ತೆ. ಈ ಥರ ಪ್ರಕರಣಗಳಲ್ಲಿ ದೂರು ಕೊಡಬೇಕಾಗುತ್ತೆ. ಅವರು ದೂರು ಕೊಡದೇ ಇದ್ದರೆ ಪೊಲೀಸ್ನವ್ರು ಏನೂ ಮಾಡಲಿಕ್ಕೆ ಬರೋದಿಲ್ಲ. ದೂರು ಕೊಟ್ಟರೆ ತನಿಖೆ ಪ್ರಾರಂಭ ಆಗುತ್ತೆ. ವೈದ್ಯರ ಹೇಳಿಕೆಗಳನ್ನು ಪಡೀತಾರೆ. ಏನಾದರೂ ಅನುಮಾನಾಸ್ಪದವಾಗಿದ್ದರೆ, ಶವವನ್ನು ಹೂತಿದ್ರೆ ಅದನ್ನು ಎಕ್ಸ್ಯೂಮ್ ಮಾಡಿಸ್ತಾರೆ. ತೆಗೆದು ಮರು ಪರೀಕ್ಷೆ ಮಾಡಿ ಕ್ರಮ ತೆಗೆದುಕೊಳ್ಳುವಂಥ ಸಂಭವ ಇರುತ್ತೆ. ಅದು ಅಂತ್ಯ ಸಂಸ್ಕಾರ ಹೆಂಗಾಗಿದೆ ಅಂತ ಮಾಡಿದ್ರೆ ಸರ್, ಬರ್ನ್ ಮಾಡಿದರೆ ವಿಷಪ್ರಾಶನ ಆಗಿದ್ದರೆ ಗೊತ್ತಾಗುತ್ತೆ. ಬೋನ್ ಟೆಸ್ಟಿಂಗ್ ಡಿ ಎನ್ ಎ ಎಲ್ಲ ಮಾಡಿದಾಗ ಗೊತ್ತಾಗುತ್ತೆ. ಅಥವಾ ಏನಾದರೂ ಬೇರೆ ಏನೂ ಗೊತ್ತಾಗೋದಿಲ್ಲ ಅಲ್ಲಿ. ಈ ಹೂತಿದ್ರೆ ಎಕ್ಸುಮೇಷನ್ ಮಾಡಿ ಏನಾಗಿದೆ ಅನ್ನೋದು ಮತ್ತೆ ಪೋಸ್ಟ್ಮಾರ್ಟಮ್ ಆಗುತ್ತೆ. ಪೋಸ್ಟ್ಮಾರ್ಟಮ್ ಆಗಿ ಆಮೇಲೆ ಕ್ರಮ ತೆಗೆದುಕೊಳ್ಬೋದಿತ್ತು. ಆಮೇಲೆ ಏನಾಗಿದೆ, ದೂರೇ ದಾಖಲಾಗಿಲ್ಲ ಅಂದಾಗ ಪೊಲೀಸರು ಏನು ಮಾಡಲಿಕ್ಕೆ ಬರೋದಿಲ್ಲ. ಬಟ್ ಸಿವಿಲ್ ಸೊಸೈಟಿ ಅವರು ಪೊಲೀಸರಿಗೆ ಅಪ್ರೋಚ್ ಮಾಡಿದ್ದೀವಿ, ಪೋಸ್ಟ್ಮಾರ್ಟಮ್ ಮಾಡಬೇಕಂತ ನಮ್ಮ ಒತ್ತಾಯ ಇದೆ ಅಂತ ಅವತ್ತು ಬೇಡಿಕೆ ನಿಟ್ಟಿದ್ರು ಅವ್ರ ಎದುರಿಗೆ. ಮಾಡಬೇಕಾಗಿತ್ತು. ದೂರು ತಗೊಂಡು ಅವ್ರ ಕಡೆ ಯಾರ್ದೋ ದೂರು ತಗೊಂಡು ಮಾಡಿದರೆ ನಂಬಿಕೆ ಇಮ್ಮುಡಿ ಆಗ್ತಾ ಇತ್ತು. ಪೊಲೀಸ್ ವ್ಯವಸ್ಥೆ ಮೇಲೆ ನಂಬಿಕೆ ಇಮ್ಮುಡಿ ಆಗ್ತಾ ಇತ್ತು. ಈಗ ಜನಸಾಮಾನ್ಯರಲ್ಲಿ ಒಂದು ಭಾವನೆ ಬರ್ತದೆ, ಈ ದೇಶದ ಕಾನೂನು ಬಲಾಢ್ಯರಿಗೆ ಧನಾಢ್ಯರಿಗೆ ಅಂತ ಬರುತ್ತೆ. ಆವಾಗ ಈ ಜನಸಾಮಾನ್ಯ ಏನು ಮಾಡ್ತಾನೆ, ಈ ವ್ಯವಸ್ಥೆಯಿಂದ ದೂರ ಇರಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಇದು ನಮ್ಮ ನಿಮ್ಮ ದುರಂತ ಪ್ರಜಾಪ್ರಭುತ್ವಕ್ಕೆ ಇದು ಒಳ್ಳೆಯ ಬೆಳವಣಿಗೆ ಅಲ್ಲ ಅನ್ಸುತ್ತೆ. ಬಟ್ ಸರ್, ಈ ವ್ಯವಸ್ಥೆ ಮೇಲೆ ವಿಶ್ವಾಸ ಉಳಿಬೇಕಂದ್ರೆ ಇನ್ನೊಂದು ಇಂಪಾರ್ಟೆಂಟ್ ಪಾರ್ಟ್ ಅಂದರೆ ಸರ್ಕಾರ. ಸರ್ಕಾರದಲ್ಲಿ ಎಲ್ಲ ಇಲಾಖೆಗೂ ಮಂತ್ರಿಗಳು ಇರ್ತಾರೆ, ಹಾಗೆ ಗೃಹ ಮಂತ್ರಿಯವರು ತುಂಬ ಬಾಲಿಶವಾದ ಹೇಳಿಕೆಗಳನ್ನು ನೀಡ್ತಾ ಮಹಿಳೆಯ ಮೇಲೆ ಆರೋಪಗಳನ್ನು ಮಾಡ್ತಾ ಕಾಲ ಕಳೀತಾ ಇರೋದು ನೋಡಿದರೆ ನಿಜವಾಗ್ಲೂ ವ್ಯವಸ್ಥೆ ಮೇಲೆ ಜನರ ನಂಬಿಕೆ ಬರುವಂಥ ಏನಾದರೂ ಕೆಲಸವನ್ನು ಅವ್ರು ಮಾಡಿದಾರೆ ಅನ್ಸುತ್ತೆ. ಪರಮೇಶ್ವರ್ ಅವ್ರ ಬಗ್ಗೆ ತುಂಬ ಆರೋಪಗಳು ಅದು ಮಾತುಗಳು ಕೇಳಿಬರ್ತವೆ, ಬಟ್ ಈ ವಿಷಯದಲ್ಲಿ ಮಾತ್ರ ಅವ್ರು ತುಂಬ ಹಗುರವಾಗಿ ಮಾತಾಡ್ತಾ ಇರೋದು ನಿಮ್ಗೆ ಕಂಡು ಬರ್ತಾ ಇಲ್ವಾ? ಈಗ ನೋಡಿ, ಈಗ ಯಾವುದೇ ಪ್ರಕರಣಗಳು ಈಗೇನು ನಡೀತಾ ಇದೆ ನಮ್ಮಲ್ಲಿ, ಈಗ ಮೂರು ಪ್ರಕರಣಗಳು ಏನು ಇತ್ತೀಚೆಗೆ ನಡೆದಿದೆಯಲ್ಲ, ಅದು ನಡೆದಿದೆಯೋ ಬಿಟ್ಟಿದೆಯೋ ಬೇರೆ ಮಾತು. ಆದರೆ ಕರ್ನಾಟಕದ ಪ್ರಜ್ಞಾವಂತ ಜನರು ತಲೆ ತಗ್ಗಿಸುವಂಥ ಮೂರು ಪ್ರಕರಣ, ಈ ಮೂರೂ ಪ್ರಕರಣದಲ್ಲಿ ಬಲಾಢ್ಯರು, ರಾಜಕಾರಣಿಗಳು, ಸೆಲೆಬ್ರಿಟಿಗಳು, ಮೂರು ಪ್ರಕರಣದಲ್ಲಿ ಅವರು ರಕ್ಷಿಸಲು ವ್ಯವಸ್ಥೆ ಸಂಪೂರ್ಣ ಪ್ರಯತ್ನ ಮಾಡ್ತಾ ಇದೆ. ಅದು ಜನ ನೋಡ್ತಾ ಇರ್ತಾರೆ. ಇಲ್ಲಿ ದುರಂತ ಏನಾಗೋದು ಅಂದರೆ, ನಮ್ಮ ವ್ಯವಸ್ಥೆಯ ದುರಂತ ಏನಾಗುತ್ತೆ ಈ ಥರ ಪ್ರಕರಣಗಳಲ್ಲಿ, ಎಲ್ಲರೂ ಮಾತಾಡೋಕ್ಕೆ ಶುರು ಮಾಡ್ತಾರೆ. ಅದಕ್ಕೆ ಕೆಲವು ಕೋರ್ಟುಗಳಲ್ಲಿ ಆದೇಶಗಳು ಸಹ ಇದೆ, ಜಡ್ಜ್ಮೆಂಟ್ಗಳಿದೆ, ನೀವು ಮೀಡಿಯಾ ಟ್ರಯಲ್ನ ಮಾಡಬೇಡಿ ಅಂತ. ಈಗ ಯಾವುದೇ ಪ್ರಕರಣ, ಈ ರೀತಿಯ ಪ್ರಕರಣ ಆದ ತಕ್ಷಣ ಒಂದು ರಾಜಕೀಯ ಟ್ರಯಲ್ ಇರ್ತದೆ, ರಾಜಕಾರಣಿಗಳು ಅವರ ಮೂಗು ನೇರಕ್ಕೆ ಮಾತಾಡೋ ಅಂಥ ಒಂದು ರಾಜಕೀಯ ಟ್ರಯಲ್, ಜನಸಾಮಾನ್ಯರದೇ ಒಂದು ದೃಷ್ಟಿ ಇರುತ್ತೆ, ಎಲ್ಲದಕ್ಕಿಂತ ಮುಖ್ಯವಾಗಿ ಮೀಡಿಯಾ. ಈ ಮೀಡಿಯಾ ಅನ್ನೋದು ಜವಾಬ್ದಾರಿಯುತವಾಗಿ ವರ್ತಿಸ್ಬೇಕು. ಯಾಕೆ ಅಂದರೆ ಇಲ್ಲಿ ಪೋಕ್ಸೋ ಪ್ರಕರಣ ಭಾಳ ಗಂಭೀರವಾದ ಪ್ರಕರಣ,
ಗಂಭೀರವಾದ ಪ್ರಕರಣದಲ್ಲಿ ಒಂದು ಹೆಣ್ಣು ಮಗುಗೆ ಲೈಂಗಿಕ ದೌರ್ಜನ್ಯ ಆಗಿದ್ದರೆ ಅದನ್ನು ಆ ಕ್ಷಮೆಗೆ ಅರ್ಹನಲ್ಲ, ಜಾಮೀನಿಗಂತೂ ಅರ್ಹನೇ ಅಲ್ಲ ಆತ. ಇತ್ತೀಚಿನ ಪ್ರಕರಣದಲ್ಲಿ ಒಬ್ಬ ಸ್ವಾಮೀಜಿ ಒಳಗಿಲ್ವಾ, ಅವನಿಗೆ ಜಾಮೀನು ಆಗಲಿಲ್ವಾ, ಜಾಮೀನು ಆದವರಿಗೆ ಸುಪ್ರೀಂ ಕೋರ್ಟ್ ಆ ಜಾಮೀನನ್ನು ರದ್ದುಪಡಿಸ್ಲಿಲ್ವಾ, ವಿಚಾರಣೆ ಬೇಗ ಆಗಲಿ ಅಂತ. ಇದರೊಳಗೆ ನೋಡಿ, ಈ ಈ ಪ್ರಕರಣದಲ್ಲಿ ಈಗ ನೀವೇನು ಪ್ರಶ್ನೆ ಮಾಡ್ತಾ ಇದ್ರಿ, ಜಾಮೀನೂ ಆಗಿಲ್ಲ, ಕೇಸಿಗೆ ವಜಾನೂ ಆಗಿಲ್ಲ, ತನಿಖೆ ಮಾಡಿ ಅಂತ ಹೇಳ್ತಾರೆ. ಇದು ನಮಗೆ ಈ ಒಂದು ಕನ್ಫ್ಯೂಷನ್ ಸ್ಟೇಟಿಗೆ ತಗೊಂಡೋಗುತ್ತೆ. ಪೊಲೀಸ್ನವ್ರು ಯಾಕೆ ಮಾಡಲಿಲ್ಲ ತನಿಖೆ, ಜಾಮೀನು ಯಾಕೆ ಕೊಡಲಿಲ್ಲ, ಅವರು ಸುಳ್ಳು ದೂರು ಕೊಟ್ಟಿದ್ದಾರಾ, ಎಲ್ಲವೂ ತನಿಖೆ ಆಗಬೇಕಾದ್ರೆ ತ್ವರಿತಗತಿಯಲ್ಲಿ ಆಗಬೇಕು. ತ್ವರಿತಗತಿಯಲ್ಲಿ ಆಗಲಿ ಅಂತಲೇ ಎಸ್ ಐ ಟಿ ಮಾಡಿ ಸರ್ಕಾರ ಕೊಟ್ಟಿದೆ. ಇದಕ್ಕೆ ಸರ್ಕಾರದ ವೈಫಲ್ಯ ಅಂತ ನಾನು ಹೇಳೋದಿಲ್ಲ, ವ್ಯವಸ್ಥೆಯ ವೈಫಲ್ಯ. ವ್ಯವಸ್ಥೆಯಲ್ಲಿ ಯಾಕೆ ಈ ವೈಫಲ್ಯ ಆಗಿದೆ ಅಂದರೆ, ತುರ್ತು ನೀವು ಮಾಡೋ ಅವಶ್ಯಕತೆಯೇ ಇಲ್ಲ. ನಿಮಗೆ ದೂರು ಬಂದು ನೀವು ತನಿಖೆ ಪ್ರಾರಂಭ ಮಾಡಿದ ತಕ್ಷಣ ಹಂತ ಹಂತವಾಗಿ ಏನೇನು ಮಾಡಬೇಕು ಎಲ್ಲವನ್ನ ಮಾಡ್ಕೊಂಡು ಬಂದಿದ್ದರೆ ಇಲ್ಲಿ ಇಷ್ಟರವರೆಗೆ ಇದು ನಡೆದಿರೋ ಘಟನೆಯೋ ನಡೆದೇ ಇರೋ ಘಟನೆಯೋ ಅಂತ ಗೊತ್ತಾಗಿರೋದು ಕೇಸನ್ನು ಒಂದು ಹಂತಕ್ಕೆ ತೊಗೊಂಡೋಗ್ಬೋದು. ಯಾವುದೇ ದೂರು, ಒಂದು ದೂರು ಪೊಲೀಸ್ ಠಾಣೆಯಲ್ಲಿ ದಾಖಲಾದಾಗ ಅದು ಎಫ್ ಐ ಆರ್ ಅಂತ ಹೇಳಿ ಪ್ರಥಮ ವರ್ತಮಾನ ವರದಿ, ನೀವು ಫಸ್ಟ್ ಇನ್ಫಾರ್ಮೇಷನ್ ರಿಪೋರ್ಟ್. ರಿಪೋರ್ಟ್ ದಾಖಲಾದ ತಕ್ಷಣ ತನಿಖೆ ಪ್ರಕ್ರಿಯೆ ಪ್ರಾರಂಭ ಆಗ್ತದೆ. ತನಿಖೆಯ ಪ್ರಕ್ರಿಯೆ ಪ್ರಾರಂಭ ಆದ ನಂತರ ತನಿಖಾಧಿಕಾರಿಗೆ ಇದು ಸಾಕ್ಷ್ಯಾಧಾರಗಳಿಲ್ಲದ ಪ್ರಕರಣ ಅಂತ ಹೇಳಿದರೆ ಅದನ್ನು ನಮೂದು ಮಾಡಿ ಬಿ ರಿಪೋರ್ಟ್ ಕೊಡ್ಬೋದು. ಇದು ಪತ್ತೆಯಾಗದ ಪ್ರಕರಣ, ಪತ್ತೆನೇ ಆಗಲ್ಲ ಇದನ್ನು ಅಂತ ಹೇಳಿದಾಗ ಸಿ ರಿಪೋರ್ಟ್ ಕೊಡ್ಬೋದು. ಸುಳ್ಳು ಆಧಾರದಲ್ಲಿ ಸುಳ್ಳು ದೂರನ್ನು ಕೊಟ್ಟಿದ್ದಾರೆ ಅಂದರೆ ಅದನ್ನು ಮುಕ್ತಾಯ ಮಾಡಬಹುದು ಬಿ ರಿಪೋರ್ಟ್. ಸುಳ್ಳು ದೂರು ಕೊಟ್ಟಾಗ ಅವ್ರ ಮೇಲೆ, ದೂರುದಾರರ ಮೇಲೆ, ಸುಳ್ಳು ದೂರು ಕೊಟ್ಟಂಥ ದೂರುದಾರರ ಮೇಲೆ ಪೊಲೀಸರು ಶಿವಮೊಟೋ ಕೇಸನ್ನು ದಾಖಲು ಮಾಡಬಹುದು. ಶಿವಮೊಟೋ ಕೇಸ್ ದಾಖಲು ಮಾಡಿ ಈ ಎಲ್ಲ ತನಿಖೆಯ ಸಂಪೂರ್ಣ ತನಿಖೆಯ ಏನು ಕಡತವನ್ನು ಅದಕ್ಕೆ ಲಗತ್ತು ಮಾಡಿ ನ್ಯಾಯಾಲಯಕ್ಕೆ ಸಲ್ಲಿಸಿದ್ರೆ ಆಕೆಯ ಮೇಲೆ ಚಾರ್ಜ್ ಶೀಟ್ ಹಾಕ್ಬೋದು. ಚಾರ್ಜ್ ಶೀಟ್ ಹಾಕಿದ್ರೆ ಆಕೆ ಶಿಕ್ಷೆ ಇದೆ, ಅದಕ್ಕೆ ಅವಳ ಶಿಕ್ಷೆ 2 ವರ್ಷನೋ ಏನೋ ಶಿಕ್ಷೆ ಇದೆ. ಇದು ಸುಳ್ಳು ದೂರು ಕೊಡೋರ ವಿರುದ್ಧ ಕ್ರಮ ತೆಗೆದುಕೊಳ್ಳಿಕ್ಕೆ. ಸಾಕ್ಷ್ಯಾಧಾರಗಳಿಲ್ಲದೆ ಕೇಸುಗಳು ಮುಕ್ತಾಯ ಮಾಡಿದ್ರೆ ಅದು ಬೇರೆ, ಪತ್ತೆ ಆಗದಿರೋದು ಬೇರೆ. ಸುಳ್ಳು ದೂರು ಕೊಡೋದು ಇದೆಯಲ್ಲ, ಇದು ಗಂಭೀರ ಪ್ರಕರಣ ನಿಜವಲ್ಲ. ಇಲ್ಲಿ ಪೊಲೀಸರು ಇದನ್ನಾದರೂ ಬೇಗ ಕ್ರಮ ಕೈಗೊಳ್ಬೇಕಾಯಿತು. ಸರ್, ಕೊನೆಯದಾಗಿ ಈ ವ್ಯವಸ್ಥೆ ಮೇಲೆ ಮತ್ತೆ ಸಾಮಾನ್ಯ ಜನ ವಿಶ್ವಾಸ ಮೂಡಬೇಕಂದ್ರೆ ಈ ಪರ್ಟಿಕ್ಯುಲರ್ಲಿ ಈ ಕೇಸಲ್ಲಿ ಪೊಲೀಸರು ಏನು ಮಾಡಬೇಕು, ಸರ್ಕಾರ ವ್ಯವಸ್ಥೆ ಏನು ಮಾಡಬೇಕು ಅನ್ಸುತ್ತೆ? ನೋಡಿ, ಇದರೊಳಗೆ ದೂರು, ದೂರಿನ ಸಂತ್ರಸ್ತೆ ನಮ್ಮ ಮುಂದೆ ಇದ್ದಾರೆ, ಆ ವ್ಯವಸ್ಥೆಯ ಮುಂದೆ ಇದ್ದಾರೆ, ಪೊಲೀಸರ ಮುಂದೆ ಇದ್ದಾರೆ. ಆಕೆ ಹೇಳಿಕೆಯನ್ನು ಪಡಿಬೇಕು. ಹೇಳಿಕೆಯನ್ನು ನೀವು ಪಡೆದಿದ್ದು ಹೇಳಿಕೆ ನಿಮಗೆ ಸಂಪೂರ್ಣ ಹೇಳಿಕೆ ಮೇಲೆ ನಂಬಿಕೆ ಬಂದರೆ ನಾಳೆ ಆಕೆ ವ್ಯತಿರಿಕ್ತ ಹೇಳಿಕೆ ಕೊಡ್ಬೋದು. ಒತ್ತಡ, ಆಮಿಷ, ಬೆದರಿಕೆಗೆ ಒಳಗಾಗಿ ವ್ಯತಿರಿಕ್ತ ಹೇಳಿಕೆಯನ್ನು ನ್ಯಾಯಾಲಯದಲ್ಲಿ ಕೊಡಬಹುದು ಅನ್ನೋ ಒಂದು ಸಂಶಯ, ಸಂದೇಹ ತನಿಖಾಧಿಕಾರಿ ಪೊಲೀಸಿಗೆ ಮೂಡಿದ್ರೆ ಆತ ಆಕೆಯನ್ನು ಸಂಬಂಧಪಟ್ಟ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ಆಕೆಯ ಹೇಳಿಕೆಯನ್ನು ಪಡಿಬೇಕು. ಯಾಕೆ ಇದನ್ನು ಹೇಳ್ತೀನಿ ಅಂದರೆ, ನಮ್ಮ ಕಾನೂನಿನನ್ವಯ ಪೊಲೀಸರ ಮುಂದೆ ಕೊಡುವಂಥ ಹೇಳಿಕೆ ಇದೆಯಲ್ಲ, ಇದು ಊರ್ಜಿತ ಅಲ್ಲ. ಅದು ನ್ಯಾಯಾಲಯದಲ್ಲಿ ಹೇಳಿದಾಗ ಮಾತ್ರ ಇಟ್ ಈಸ್ ಅಡ್ಮಿಸಿಬಲ್. ಅದಕ್ಕೆ ನೀವು ಪೊಲೀಸರ ಮುಂದೆ ಒಬ್ಬ ತನಿಖಾ ಕಾಲಘಟ್ಟದಲ್ಲಿ ಹೇಳಿಕೆ ಕೊಡುವಾಗ ಪೊಲೀಸರು ನಿಮ್ಮ ಹೇಳಿಕೆಯನ್ನು ದಾಖಲು ಮಾಡ್ತಾರೆ, ಆದರೆ ನಿಮ್ಮ ಸಹಿ ಪಡೆಯೋದಿಲ್ಲ. ಯಾಕೆ ಸಹಿ ಪಡೆಯೋದಿಲ್ಲ ಅಂದರೆ, ನೀವು ಒತ್ತಡ ಹಾಕಿರ್ಬೋದು ಪೊಲೀಸರು, ಬೆದರಿಕೆ ಹಾಕಿರ್ಬೋದು, ಆಮಿಷ ಒಡ್ಡಿರ್ಬೋದು, ಅದರಿಂದ ಈ ಹೇಳಿಕೆ, ಈ ಹೇಳಿಕೆ ಎಲ್ಲಿ ಅಡ್ಮಿಸಿಬಲ್ ಆಗ್ತದೆ, ಊರ್ಜಿತ ಆಗ್ತದೆ ಅಂದರೆ ನ್ಯಾಯಾಲಯದಲ್ಲಿ ಕಟಕಟೆಯಲ್ಲಿ ನಿಂತು ಪ್ರಮಾಣ ವಚನ ಸ್ವೀಕಾರ ಮಾಡಿ, ಪ್ರಮಾಣ ಸ್ವೀಕಾರ ಮಾಡಿ ನ್ಯಾಯಾಧೀಶರ ಮುಂದೆ ಕೊಟ್ಟಾಗ ಈ ಹೇಳಿಕೆ ಊರ್ಜಿತ ಆಗುತ್ತೆ. ನ್ಯಾಯಾಲಯದಲ್ಲಿ ಪಡೆಯುವಂಥ ಹೇಳಿಕೆಗೆ ನ್ಯಾಯಾಧೀಶರು ಸಹಿ ಮಾಡಿಸ್ಕೊತಾರೆ, ಓದಿ ಹೇಳಿ ಸಹಿ ಮಾಡಿಸ್ಕೊತಾರೆ, ಅದು ಊರ್ಜಿತ.
164 ಯಾಕೆ ಪೊಲೀಸ್ನವ್ರು ಮಾಡಿಸ್ತಾರೆ ಅಂದರೆ ಸಂದೇಹ ಬರುತ್ತೆ ಅವ್ರಿಗೆ, ನಾಳೆ ಇವರು ವ್ಯತಿರಿಕ್ತ ಹೇಳ್ಬೋದು, ನಾವು ತನಿಖೆ ಮಾಡಿ ಆ ತನಿಖೆ ನಿಷ್ಪ್ರಯೋಜಕ ಆಗ್ಬೋದು ಅಂಥೇಳಿ ಪಡಿತಾರೆ. ಆಗ ಅವಳು ವ್ಯತಿರಿಕ್ತ ಹೇಳಿಕೆ ವಿಚಾರಣಾ ಕಾಲಘಟ್ಟದಲ್ಲಿ ಕೊಟ್ಟರೆ ಪರ್ಜುರಿ ಕೇಸ್ ದಾಖಲು ಮಾಡ್ಬೋದು ಅವಳ ಮೇಲೆ. ಬೆಸ್ಟ್ ಬೇಕರಿ ಕೇಸಲ್ಲಿ ಆಗಿದೆ, ಆಕೆ ಸಾಕ್ಷಿದಾರರ ಮೇಲೆ ಕೇಸಾಗಿ ಶಿಕ್ಷೆ ಆಗಿದೆ. ಅಂಥ ಗಂಭೀರವಾಗಿ ಪ್ರಕರಣವನ್ನು ತಗೊಳ್ಬೇಕು. ಆಮೇಲೆ ಪ್ರತಿಷ್ಠಿತ ವ್ಯಕ್ತಿ, ವಯಸ್ಕ ವ್ಯಕ್ತಿ, ಈಗ ರಾಜ್ಯಕ್ಕೆ ಸೇವೆ ಸಲ್ಲಿಸಿದ್ದಾರೆ, ಇದೆಲ್ಲ ಕಾನೂನಿನ ಮುಂದೆ ಗೌಣ. ಕಾನೂನಿನ ಮುಂದೆ ಪ್ರತಿಷ್ಠಿತನೂ ಒಂದೇ, ಅಪ್ರತಿಷ್ಠನೂ ಒಂದೇ, ಪ್ರತಿಷ್ಠಿತನೂ ಒಂದೇ. ಇದಕ್ಕೆ ಮುಖ್ಯವಾಗಿ ಒಂದು ಪೊಲೀಸರಿಗೆ ಒಂದು ಏನು ಆ ವ್ಯವಸ್ಥೆಯ ಮೇಲೆ ನಂಬಿಕೆ ಹುಟ್ಟಿಸುವಂಥ ಜವಾಬ್ದಾರಿ ಪೊಲೀಸರ ಮೇಲೆ ಇರೋದರಿಂದ ಅವರು ಸಮಾಜಕ್ಕೆ ಉತ್ತರದಾಯಿತ್ವ, ಅವರು ದಾಯಿತ್ವವಾಗಿರ್ತಾರೆ, ಸಮಾಜಕ್ಕೆ ಉತ್ತರ ಕೊಡಬೇಕು ಅವರು. ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ತನಿಖೆಯನ್ನು ಪೊಲೀಸರು ಮಾಡಬೇಕು. ಸರ್, ಕಳೆದ 30 ವರ್ಷಗಳಿಂದ ನೀವು 30-40 ವರ್ಷದಿಂದ ಡಿಪಾರ್ಟ್ಮೆಂಟಲ್ಲಿದ್ದೀರಿ, ವ್ಯವಸ್ಥೆಯ ಭಾಗವಾಗಿದ್ದೀರಿ, ಈಗ ನಿವೃತ್ತಿ ಜೀವನ ಅನುಭವಿಸ್ತಾ ಇದ್ರಿ, ಬಟ್ ಒಂದು ಜನಕ್ಕೊಂದು ಕ್ವಶನ್ ಇದೆ. ಯಡಿಯೂರಪ್ಪ ಅಂತ ಬಲಾಢ್ಯ ವ್ಯಕ್ತಿಯನ್ನು, ಅವ್ರಿಗೆ ರಾಜಕೀಯವಾಗಿ ಬೆಂಬಲ ಇದೆ ಅಥವಾ ಅವರ ಜಾತಿಯಿಂದಲೂ ಬೆಂಬಲ ಬಂದು ಎಲ್ಲ ಕ್ರೈಮ್ಗಳನ್ನು ಸಪೋರ್ಟ್ ಮಾಡಲಿಕ್ಕಾಗಿ ಜಾತಿಯ ಸಂಘಟನೆಗಳು ಹುಟ್ಕೊಂಡಿದ್ದಾವೆ. ಇಂಥ ಸಂದರ್ಭದಲ್ಲಿ ಕರ್ನಾಟಕ ಪೊಲೀಸರು ತಮ್ಮ ಕರ್ತವ್ಯ ನಿಭಾಯಿಸಿ ಆ ಸಂತ್ರಸ್ತೆಗೆ ನ್ಯಾಯ ದೊರಕಿಸ್ಕೊಡ್ತಾರೆ ಅನ್ನೋ ವಿಶ್ವಾಸ ಇದೆಯಾ ನಿಮಗೆ? ಅಲ್ಲ, ಯಾಕೆ ಅಂದರೆ ಈಗ ನೋಡಿ, ಈ ತನಿಖೆಗಳು ಏನು ನಡೀತಾ ಇದೆಯೋ, ಈ ರೀತಿಯ ಏನು ಬಹಿರಂಗವಾಗಿ ಜನರ ಮುಂದೆ ಬಂದಿರತಕ್ಕಂಥ ಪ್ರಕರಣಗಳು ಇತ್ತೀಚೆಗೆ ಜಾಸ್ತಿ ಆಗ್ತಾಯಿದೆ. ಈ ಥರ ಪ್ರಕರಣಗಳು ತುಂಬ ದಾಖಲಾಗಿರ್ತವೆ. ರಾಜಕಾರಣಿಗಳ ಮೇಲೆ ದಾಖಲಾಗಿದೆ, ಮಠಾಧೀಶರ ಮೇಲೆ ದಾಖಲಾಗಿದೆ, ಉದ್ಯಮಿಗಳ ಮೇಲೆ ದಾಖಲಾಗಿದೆ, ವೈದ್ಯರ ಮೇಲೆ ದಾಖಲಾಗಿದೆ, ಶಿಕ್ಷಕರ ಮೇಲೆ ದಾಖಲಾಗಿದೆ, ಅಧಿಕಾರಿಗಳ ಮೇಲೆ ದಾಖಲಾಗಿದೆ. ಈ ಇದರೊಳಗೆ ಯಾವುದೇ ತಾರತಮ್ಯ, ಭೇದ ಭಾವ ಇಲ್ಲದೆ ತನಿಖೆ ಮಾಡಿ ನ್ಯಾಯ ಒದಗಿಸಿದ್ರೆ ಒಬ್ಬ ಸಾಮಾನ್ಯ ಪ್ರಜೆಗೆ, ಸಾಮಾನ್ಯನಲ್ಲಿ ಸಾಮಾನ್ಯ ಪ್ರಜೆಗೆ ಇಡೀ ವ್ಯವಸ್ಥೆಯ ಮೇಲೆ ನಂಬಿಕೆ ಬರ್ತದೆ. ಇಲ್ಲದೇ ಇದ್ದರೆ ಬಲಾಢ್ಯರ ಅಟ್ಟಹಾಸ ಬೆಳೀತಾನೆ ಇರುತ್ತೆ, ಇವರ ನಂಬಿಕೆ ಕುಂಠಿತಗೊಳ್ತಾ ಇರ್ತದೆ, ಇದು ವ್ಯವಸ್ಥೆಗೆ ಮಾರಕ. ಧನ್ಯವಾದಗಳು ಸರ್, ನಮ್ಮ ಜೊತೆ ನಿಮ್ಮ ಅನುಭವ ಹಂಚ್ಕೊಳ್ಳೋದಕ್ಕೆ. ಇಲ್ಲಿ ವ್ಯವಸ್ಥೆಗೆ ಮಾರಕವಾದ ಘಟನೆಗಳು ರಾಜ್ಯದಲ್ಲಿ ನಡೀತಾ ಇರೋದು ತುಂಬ ಖೇದಕರ. ಆದರೆ ಸಾಮಾನ್ಯ ನಾಗರಿಕರಿಗೆ ನಮಗೆ ಆದ ಒಂದು ಜವಾಬ್ದಾರಿಗಳಿದ್ದಾವೆ. ಆ ಜವಾಬ್ದಾರಿಯನ್ನು ನಾವು ಅರಿತುಕೊಂಡು ಸರ್ಕಾರದ ಮೇಲೆ, ವ್ಯವಸ್ಥೆಯ ಮೇಲೆ ಒತ್ತಡಗಳನ್ನು ಹೇರ್ತಾ ಸಂತ್ರಸ್ತೆಯ ಪರವಾಗಿ ನಿಲ್ಲುವ ಕೆಲಸವನ್ನು ಮಾಡಬೇಕು. ಆ ಸಂತ್ರಸ್ತೆಗೆ ನ್ಯಾಯ ಸಿಗುವ ಕೆಲಸವನ್ನು ಎಲ್ಲ ಸಾಮಾನ್ಯ ನಾಗರಿಕರು ಮಾಡಬೇಕಾದ ಅವಶ್ಯಕತೆ ಇದೆ. ಯಾಕಂದರೆ ಇಲ್ಲದೆ ಹೋದರೆ ವ್ಯವಸ್ಥೆಯೇ ಬುಡಮೇಲಾಗುವ ಸಾಧ್ಯತೆ ಇರುತ್ತೆ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಇದಿನ.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.